ಆತ್ಮೀಯ ಕನ್ನಡಿಗರೇ, ಇಂದು ನಾವು ಕರುನಾಡ ಏಕೀಕರಣದ ಮಜಲುಗಳ ಬಗ್ಗೆ ತಿಳಿಯೋಣ. ನವೆಂಬರ್ 1 ಕರ್ನಾಟಕದೆಲ್ಲೆಡೆ ರಾಜ್ಯೋತ್ಸವದ ನಲಿವು, ಎಲ್ಲೆಲ್ಲೂ ಹಳದಿ ಕೆಂಪು ಬಣ್ಣಗಳ ಆಟ. ಕರುನಾಡ ತುಂಬೆಲ್ಲ ಕನ್ನಡದ ಕಲರವ. ಹಾಗಾದರೆ ಈ ಹಬ್ಬದ ಇಂದಿನ ಪ್ರಾಚೀನತೆ ಏನು? ಏತಕ್ಕಾಗಿ ಈ ಕನ್ನಡದ ಹಬ್ಬವನ್ನು ನಾವು ಆಚರಿಸುತ್ತಿದ್ದೇವೆ? ಕನ್ನಡಿಗರ ತ್ಯಾಗ, ಒಗ್ಗಟ್ಟು, ಎದೆಗಾರಿಕೆ, ಛಲ ಬಿಡದೆ ಹೋರಾಡಿದ ಕೆಚ್ಚೆದೆಯ ಕನ್ನಡಿಗರ ಕಥೆಯನ್ನು ತಿಳಿಯೋಣ. ಬ್ರಿಟಿಷರ ಆಡಳಿತದಲ್ಲಿ ಕನ್ನಡಿಗರು, ಹೈದರಾಬಾದಿನ ನಿಜಾಮರು, ಮರಾಠರು ಮುಂತಾದವರ ಅಧೀನದಲ್ಲಿ ಪರಕೀಯತೆಯ ಭಾವನೆಯಿಂದ ಬದುಕುವ ಅನಿವಾರ್ಯತೆಯನ್ನು ಎದುರಿಸಿದರು. ಇಂತಹ ಪ್ರತಿಕೂಲ ಸನ್ನಿವೇಶದಿಂದ ಹೊರಬಂದು ಕನ್ನಡಿಗರು ತಮ್ಮದೇ ಆದ ಭಾಷಾಧಾರಿತ ರಾಜ್ಯವನ್ನು ಕಟ್ಟಿಕೊಂಡು ಆಡಳಿತ ನಡೆಸಲು ಹೋರಾಟಗಳನ್ನು ಸಂಘಟಿಸಿದರು. ಇದನ್ನೇ ಏಕೀಕರಣ ಚಳವಳಿ ಎಂದು ಕರೆಯಲಾಯಿತು. ಏಕೀಕರಣ ಚಳವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಬಗ್ಗೆ ತಿಳಿಯೋಣ. ಕರ್ನಾಟಕ ವಿದ್ಯಾವರ್ಧಕ ಸಂಘ. ಬ್ರಿಟಿಷರ ಆಳ್ವಿಕೆ ರೂಢವಾದಂತೆ ಕರ್ನಾಟಕವು, ಕನ್ನಡವು ಕ್ರಮೇಣ ಕಣ್ಮರೆಯಾದಂತಿದ್ದಾಗ ದೇಶಾಭಿಮಾನ, ರಾಷ್ಟ್ರಾಭಿಮಾನಗಳು ಒಳಗಿಂದೊಳಗೆಯೇ ಪ್ರಜ್ವಲಿಸುತ್ತಿದ್ದ ಹಲವಾರು ಹೃದಯಗಳು ಒಂದೆಡೆ ಸೇರಿ ಆ ಅಭಿಮಾನದ ದೇವತೆಯ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಲು ನಿಲ್ಲಿಸಿದ್ದ ದೇವಮಂದಿರವೆಂದರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ. 1973ಕ್ಕೆ ಮೊದಲು ಕರ್ನಾಟಕದ ಹೆಸರು ಮೈಸೂರು ರಾಜ್ಯ ಎಂದಿದ್ದಿತು. ಇದಕ್ಕೆ ಕಾರಣ ಕರ್ನಾಟಕದ ಮೊದಲ ಸೃಷ್ಟಿ ಮೈಸೂರು ಸಂಸ್ಥಾನವನ್ನು ಆಧರಿಸಿದ್ದು 1956ರಂದು ಕರ್ನಾಟಕ ಏಕೀಕರಣವಾಯಿತು. ಕರ್ನಾಟಕದ ಏಕೀಕರಣಕ್ಕಾಗಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಹಲವಾರು ಹೋರಾಟಗಳು ನಡೆದಿದ್ದವು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಕನ್ನಡತನದ ದೇಶೀಯ ಸಂಸ್ಕೃತಿಗೆ ಹಿನ್ನಡೆ ಉಂಟಾಗತೊಡಗಿತು. ಹಾಗೂ ಇದೇ ಸಂದರ್ಭದಲ್ಲಿ ಹಲವಾರು ಭಾಷೆಗಳ ಪ್ರಭಾವದಿಂದಾಗಿ ಕನ್ನಡಕ್ಕೆ ಹಾಗೂ ಕನ್ನಡ ಭಾಷಿಕರಿಗೆ ಒಂದು ಅಸ್ತಿತ್ವವೇ ಇಲ್ಲದಂತಾಯಿತು. 18ನೇ ಶತಮಾನದ ಕೊನೆಯ ಭಾಗದಲ್ಲಿ ಕನ್ನಡದ ಪಾಲಿಗೆ ಕವಿದ ಗಾಢಾಂಧಕಾರ ಕಳೆಯುವ ಪ್ರಯತ್ನಗಳು ನಡೆಯತೊಡಗಿದವು. ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಆಡಳಿತ ಭಾಷೆಯಾಗಿಯೂ ಕನ್ನಡ ಭಾಷೆಗೆ ಅಸ್ತಿತ್ವ ದೊರೆಯಬೇಕೆಂದು ಡೆಪ್ಯೂಟಿ ಚನ್ನಬಸಪ್ಪ ಹಾಗೂ ರೆಜಲ್ ಜೋಡಿ ದಿಟ್ಟ ಹೋರಾಟವನ್ನು ಪ್ರಾರಂಭಿಸಿದರು. ಗಂಗಾಧರ ತುರಮರಿ, ಶಾಂತವೀರ ಕಿತ್ತೂರ, ರೊದ್ದ ಶ್ರೀನಿವಾಸರಾಯ, ವೆಂಕಟ ರಂಗೋಕಟ್ಟಿ ಮೊದಲಾದವರು ಕನ್ನಡತನದ ಹಿರಿಮೆ ಬಿತ್ತುವ ಕಾಯಕದಲ್ಲಿ ತೊಡಗಿದರು. ಈ ಮೂಲಕ ಕನ್ನಡ ನಾಡಿನಾದ್ಯಂತ ಕನ್ನಡಿಗರು ಬಹುತೇಕ ಸಂಘಟಿತರಾಗುವ ಪ್ರಯತ್ನಗಳು ನಡೆದವು. ಕನ್ನಡ ಶಿಕ್ಷಣದ ಬಗೆಗಿನ ಜಾಗೃತಿ ಒಂದೆಡೆಯಾದರೆ ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಭಾಷೆ ಮತ್ತಿತರ ಕನ್ನಡಿಗರ ಸಮಸ್ಯೆಗಳನ್ನು ಅರ್ಥೈಸಿ ನಿವಾರಿಸಿ ಕನ್ನಡ ಭಾಷಿಗರನ್ನು ಒಂದಾಗಿಸುವ ಪ್ರಯತ್ನದ ಫಲವೇ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸ್ಥಾಪನೆ. ಈ ಸಂಘವು ರಾ.ಹ.ದೇಶಪಾಂಡೆಯವರ ಕಲ್ಪನೆಯ ಕೂಸು ಎಂದು ಹೇಳಬಹುದು. ವಿದ್ಯಾವರ್ಧಕ ಸಂಘದ ಮೂಲ ಉದ್ದೇಶಗಳೇನೆಂದರೆ ಕನ್ನಡದಲ್ಲಿ ಉಪಯುಕ್ತ ಕೃತಿಗಳ ರಚನೆಗೆ ಪ್ರೋತ್ಸಾಹ, ಇತರ ಭಾಷೆಗಳ ಉಪಯುಕ್ತ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿಸಿ ಬಹುಮಾನ ನೀಡಿಕೆ, ಸಂಪನ್ಮೂಲಗಳಿಗೆ ತಕ್ಕಂತೆ ಹೊಸ ಕನ್ನಡ ಗ್ರಂಥ ಭಂಡಾರಗಳ ಸ್ಥಾಪನೆ ಹಾಗೂ ಇರುವಂತಹ ಗ್ರಂಥ ಭಂಡಾರಗಳಿಗೆ ನೆರವು. ಕಡಿಮೆ ಬೆಲೆಯಲ್ಲಿ ರಾಜಕೀಯ ಸ್ವರೂಪವಿರದ ಉಪಯುಕ್ತ ಪತ್ರಿಕೆಗಳ ಪ್ರಕಟಣೆ ಹಾಗೂ ಈಗಾಗಲೇ ಇರುವಂತಹ ಪತ್ರಿಕೆಗಳಿಗೆ ಸಹಾಯ. ಕನ್ನಡಿಗರಿಗೆ ಸಮರ್ಥವಾಗಿ ಸಂಪಾದಿತವಾದ ಪ್ರಾಚೀನ ಕನ್ನಡ ಕೃತಿಗಳನ್ನು ದೊರಕಿಸುವುದು. ಕರ್ನಾಟಕದಾದ್ಯಂತ ಹಲವಾರು ಲೇಖಕರನ್ನು ಬೆಳೆಸಿದ ಈ ಸಂಘವು ಕನ್ನಡ, ಕನ್ನಡಿಗ, ಕರ್ನಾಟಕ ಎನ್ನುವ ಮಂತ್ರವನ್ನು ಧ್ಯೇಯವನ್ನಾಗಿಸಿಕೊಂಡು ಹಲವಾರು ಕಾರ್ಯಗಳನ್ನು ಇಂದಿಗೂ ಮಾಡುತ್ತಿದೆ. ಕನ್ನಡ ಸಾಹಿತ್ಯ ಪರಿಷತ್ತು. ಕನ್ನಡ ನಾಡು ನುಡಿ ಸಾಹಿತ್ಯ ಮತ್ತು ಸಂಸ್ಕೃತಿಗಳ ಸಂವರ್ಧನೆ ಹಾಗೂ ಸಂರಕ್ಷಣೆಯ ಘನ ಉದ್ದೇಶದಿಂದ ಸ್ಥಾಪನೆಯಾದ ಸಂಸ್ಥೆಯೇ ಕನ್ನಡ ಸಾಹಿತ್ಯ ಪರಿಷತ್ತು. ಈ ಪರಿಷತ್ತನ್ನು 1915ರ ಮೇ 5ರಂದು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಯಿತು. ಇದಕ್ಕೆ ಚಾಲನೆಯನ್ನು ನೀಡಿದವರು ಮೈಸೂರಿನ ಅರಸರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು. ಇದೇ ಸಂದರ್ಭದಲ್ಲಿ
ಬೆಂಗಳೂರಿನಲ್ಲಿ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹೆಚ್ ವಿ ನಂಜುಂಡಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಈ ಅಂಶವು ಸಾಹಿತ್ಯ ಪರಿಷತ್ತಿಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿತು. ಅಲ್ಲದೆ ಕನ್ನಡಿಗರಲ್ಲಿ ಕನ್ನಡತನದ ಬಗ್ಗೆ ಅಭಿಮಾನವನ್ನು ಮೂಡಿಸುವ ಮತ್ತು ನಾಡು ನುಡಿ ಸಂರಕ್ಷಣೆಯ ಛಲವನ್ನು ಮೂಡಿಸುವ ಮಾರ್ಗದರ್ಶಕ ಸಂಸ್ಥೆಯಾಗ ತೊಡಗಿತು. ಸಾಹಿತ್ಯ ಪರಿಷತ್ತು ಕನ್ನಡ ಬರಹಗಾರರಿಗೆ ಸಮ್ಮೇಳನದಲ್ಲಿ ಬಿರುದು ಗೌರವಗಳನ್ನು ನೀಡಿ ಪ್ರೋತ್ಸಾಹಿಸಿತು. 1931 ಅವಧಿಯಲ್ಲಿ ಪಂಪ ಭಾರತ, ಪಂಪ ರಾಮಾಯಣ, ಸೋಮೇಶ್ವರ ಶತಕ, ಶಬ್ದಮಣಿ ದರ್ಪಣ, ನಿಘಂಟು, ಚಾವುಂಡರಾಯ ಪುರಾಣ ಮುಂತಾದ ಪ್ರಾಚೀನ ಕೃತಿಗಳನ್ನು ಪ್ರಕಟಿಸಿತು ಹಾಗೂ ಅನೇಕ ಗ್ರಂಥಾಲಯಗಳನ್ನು ಸ್ಥಾಪಿಸಿ ಜನರಲ್ಲಿ ಜನಸಾಮಾನ್ಯರಲ್ಲಿ ಭಾಷಾ ಪ್ರೇಮ ಮತ್ತು ಅಭಿಮಾನವನ್ನು ಉಂಟು ಮಾಡಿ ಏಕೀಕರಣ ಚಳವಳಿಗೆ ಹೊಸ ಸಂಚಲನವನ್ನು ನೀಡಿ ಅಲ್ಲದೆ ತನ್ನ ನಿರಂತರ ಕಾರ್ಯಚಟುವಟಿಕೆಗಳ ಮೂಲಕ ಜನರಲ್ಲಿ ಭಾಷಾಭಿಮಾನ, ನಾಡಭಕ್ತಿ, ಭಾವನಾತ್ಮಕ ಐಕ್ಯತೆ ಮೂಡಿಸಿ ಏಕೀಕರಣ ಚಳವಳಿಗೆ ನಿರಂತರ ಪ್ರೇರಣೆ ನೀಡಿ ಹೋರಾಟಕ್ಕೆ ಚೈತನ್ಯವನ್ನು ತುಂಬುತ್ತಾ ಪ್ರತಿ ವರ್ಷ ಸಾಹಿತ್ಯ ಸಮ್ಮೇಳನಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. ಇಂದಿಗೂ ಸಹ ತನ್ನ ನಾಡು ನುಡಿ ನೆಲ ಜಲದ ರಕ್ಷಣೆಗೆ ಅವಿರತವಾಗಿ ಶ್ರಮಿಸುತ್ತಿದೆ. ಗೋಕಾಕ್ ಚಳವಳಿ. ಕನ್ನಡ ಎನ್ನುವುದು ಕನ್ನಡ ಭಾಷೆ, ಕನ್ನಡ ಜನ, ಕನ್ನಡ ನಾಡು ಎಲ್ಲವನ್ನು ಒಳಗೊಳ್ಳುವ ಪದ. ಕನ್ನಡ ಭಾಷೆಯನ್ನು ಕರ್ನಾಟಕದಲ್ಲಿ ಎತ್ತಿ ಹಿಡಿದು ಶಾಲಾ ಶಿಕ್ಷಣ ನೀತಿಯಲ್ಲಿ ಕನ್ನಡ ಭಾಷೆಗೆ ಸಲ್ಲಬೇಕಾದ ನ್ಯಾಯಯುತ ಸ್ಥಾನಮಾನವನ್ನು ದೊರಕಿಸಿಕೊಡುವುದರಲ್ಲಿ ವಿನಾಯಕ ಕೃಷ್ಣ ಗೋಕಾಕರ ಪಾತ್ರ ಶ್ಲಾಘನೀಯ. ಆದ್ದರಿಂದ ಕನ್ನಡ ಜನತೆಯು ವಿಕ್ರು ಗೋಕಾಕರನ್ನು ಸದಾ ಗೌರವ ಕೃತಜ್ಞತೆಗಳಿಂದ ನೆನೆಯುತ್ತಾರೆ. ಕನ್ನಡಕ್ಕೆ 5ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು 1991 ತಂದುಕೊಟ್ಟ ಕನ್ನಡದ ಪ್ರತಿಭಾವಂತ ಕವಿ ಪಂಡಿತರು ಇವರು. ಕನ್ನಡ, ಇಂಗ್ಲಿಷ್ ಭಾಷೆಗಳಲ್ಲಿ ಸಮಾನ ಪ್ರಭುತ್ವ ಪಡೆದ ಇವರು ಮೊದಲು ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿದ್ದರು. ತಮ್ಮ ಹಲವು ಸಾಧನೆಗಳಿಂದ ಕನ್ನಡಕ್ಕೆ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು, ಗೌರವವನ್ನು ತಂದುಕೊಟ್ಟ ವಿನಾಯಕ ಕೃಷ್ಣ ಗೋಕಾಕರು 1980 ನಡೆಸಿದ ಚಳವಳಿ ಕನ್ನಡ ಭಾಷಾ ನೀತಿಯಲ್ಲಿ ಕ್ರಾಂತಿಯನ್ನು ಮೂಡಿಸಿತು. ಆ ಚಳವಳಿ ಗೋಕಾಕ್ ಚಳವಳಿ ಎಂದೇ ಖ್ಯಾತಿ ಪಡೆಯಿತು. ಕರ್ನಾಟಕ ಸರ್ಕಾರವು 5 ಜುಲೈ 1980 ಶಾಲಾ ಶಿಕ್ಷಣದ ಭಾಷಾ ನೀತಿ ಮರು ಯೋಜನೆಗೆ ಸಮಿತಿಯೊಂದನ್ನು ರಚಿಸಿತು ಹಾಗೂ ಗೋಕಾಕರನ್ನು ಸಮಿತಿಗೆ ಅಧ್ಯಕ್ಷರನ್ನಾಗಿ ನೇಮಿಸಿತು. ವರದಿ ಸಿದ್ಧಪಡಿಸಿದ ನಂತರವೂ ಸರ್ಕಾರದಿಂದ ಯಾವುದೇ ಸಂವಿಧಾನಿಕ ತಿದ್ದುಪಡಿಗಳಾಗಲಿ ಅಥವಾ ಅಧಿಸೂಚನೆಗಳಾಗಲಿ ಹೊರಡಲಿಲ್ಲ. ಅದೇ ಸಮಯಕ್ಕೆ ಗೋಕಾಕ್ ವರದಿ ಜಾರಿಗೆ ಬರುವ ಮೊದಲೇ ಕನ್ನಡ ಚಳವಳಿ ನಾಯಕ ಜಿ ನಾರಾಯಣ್ ಕುಮಾರ್ ರವರು ಕಬ್ಬನ್ ಪಾರ್ಕ್ನಿಂದ ವಿಧಾನಸೌಧದವರೆಗೆ ಪ್ರತಿಭಟನಾ ಮೆರವಣಿಗೆ ಪ್ರಾರಂಭ ಮಾಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದರು. ಚಳವಳಿಯನ್ನು ಬೃಹತ್ ಮಟ್ಟದಲ್ಲಿ ನಡೆಸಿ ಸರ್ಕಾರವನ್ನು ಸಮರ್ಪಕವಾಗಿ ಆಗ್ರಹಿಸಲು ನಿರ್ಧರಿಸಿ ಕನ್ನಡ ಚಿತ್ರರಂಗದ ಮೊರೆ ಹೋಗಿ ಡಾಕ್ಟರ್ ರಾಜ್ಕುಮಾರ್ ರವರ ನೇತೃತ್ವದಲ್ಲಿ ಚಳವಳಿಯನ್ನು ಮುಂದುವರಿಸಿದರು. ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್, ಲೋಕೇಶ್, ಅನಂತ್ನಾಗ್, ಜೈ ಜಗದೀಶ್ ಇನ್ನು ಮುಂತಾದ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು, ತಂತ್ರಜ್ಞರು ಸಕ್ರಿಯವಾಗಿ ಪಾಲ್ಗೊಂಡರು. ಕರ್ನಾಟಕದ ಬಹುತೇಕ ಜನರು ತಮ್ಮ ನೆಚ್ಚಿನ ನಟರನ್ನು ಹಿಂಬಾಲಿಸಿ ತಾವು ಚಳವಳಿಯಲ್ಲಿ ಪಾಲ್ಗೊಂಡರು. ಪ್ರತಿದಿನವೂ ನಡೆಯುತ್ತಿದ್ದ ಚಳವಳಿಯಲ್ಲಿ ಜನಸಾಗರವನ್ನು ನಿಯಂತ್ರಿಸುವುದು ಪೊಲೀಸ್ ಇಲಾಖೆಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತು. ಚಳವಳಿಯ ಅಗಾಧ ಸ್ವರೂಪವನ್ನು ಗಮನಿಸಿದ ಕರ್ನಾಟಕ ಸರ್ಕಾರವು ಧನಾತ್ಮಕವಾಗಿ ಕೊನೆಗೂ ಚಳವಳಿಗೆ ಪ್ರತಿಕ್ರಿಯಿಸಿತು. ಮುಖ್ಯಮಂತ್ರಿಗಳಾಗಿದ್ದ ಆರ್ ಗುಂಡೂರಾವ್ ರವರು ಚಳವಳಿಯ ಅಗಾಧತೆಯನ್ನು ಕಂಡು ಗೋಕಾಕ್ ಸಮಿತಿ ಸಲ್ಲಿಸಿದ್ದ ವರದಿಯನ್ನು ಪುರಸ್ಕರಿಸಿದರು. ಈ ವರದಿಯಲ್ಲಿ ಉಲ್ಲೇಖಿಸಿದ್ದ ಪ್ರಕಾರ ಕನ್ನಡ ಭಾಷೆಗೆ ವಿಶೇಷ ಸ್ಥಾನಮಾನಗಳ ಜೊತೆಗೆ ಮೊದಲ ಭಾಷೆಯ ಸ್ಥಾನವನ್ನು ಕೊಡಲಾಯಿತು. ಕರ್ನಾಟಕ ಏಕೀಕರಣಕ್ಕೆ ದುಡಿದ ಮಹನೀಯರು. ಇಂದು ನಾವು ಅಖಂಡ ಕರ್ನಾಟಕ ಎಂದು ಕರೆಯುವ ನಮ್ಮ ಕುರುನಾಡು 6 ದಶಕಗಳ ಹಿಂದೆ 20 ವಿವಿಧ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿತ್ತು. ಕನ್ನಡ ಮಾತನಾಡುವ ಜನರೆಲ್ಲ ಒಂದೇ ಪ್ರದೇಶಕ್ಕೆ ಸೇರಬೇಕೆಂಬ ಕನಸು ಮೊಳೆತಾಗ ಇದು ನಮ್ಮ ನೆಲ ಎಂದು ಹೇಳಿಕೊಳ್ಳಲು ನಿರ್ದಿಷ್ಟ ಪ್ರದೇಶವೇ ಇರಲಿಲ್ಲ. ಈ ಸಂದರ್ಭದಲ್ಲಿ ಸ್ವಂತ ರಾಜ್ಯ ಹೊಂದುವ ಕನಸು ಮೊಳೆತು ಚಿಗುರೊಡೆದು
ಹಬ್ಬುವುದಕ್ಕೆ ಕರ್ನಾಟಕ ಏಕೀಕರಣ ಚಳವಳಿ ಪ್ರಮುಖ ವೇದಿಕೆಯಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣಕ್ಕಾಗಿ ದುಡಿದ ಹಲವು ಮಹನೀಯರನ್ನು ನೆನೆಯಲೇಬೇಕು. ಅದರಲ್ಲಿ ಅಗ್ರಗಣ್ಯರ ಸಾಲಿನಲ್ಲಿ ಮೊದಲು ನೆನಪಾಗುವವರೇ ಆಲೂರು ವೆಂಕಟರಾಯರು. ಕರ್ನಾಟಕ ಏಕೀಕರಣದ ಬಗ್ಗೆ ಉದಾತ್ತ ಕನಸು ಕಂಡ ಕರ್ನಾಟಕ ಗತವೈಭವ ಗ್ರಂಥ ರಚಿಸಿದ ಕರ್ನಾಟಕದ ಕುಲಪುರೋಹಿತ ಎಂದು ಹೆಸರಾದ ಆಲೂರು ವೆಂಕಟರಾಯರು ಕರ್ನಾಟಕ ಏಕೀಕರಣಕ್ಕೆ ದುಡಿದ ಮಹಾನ್ ವ್ಯಕ್ತಿ. ಡೆಪ್ಯೂಟಿ ಚನ್ನಬಸಪ್ಪನವರಂತಹ ಕನ್ನಡಿಗ ಅಧಿಕಾರಿಯಿಂದ ಹಿಡಿದು ವೆಂಕಟರಾವ್, ರೊದ್ದಾ ಶ್ರೀನಿವಾಸರಾವ್ ಮುಂತಾದವರು ಕನ್ನಡ ಮಾತನಾಡುವ ಜನರೆಲ್ಲರನ್ನೂ ಹೊಂದಿರುವ ಒಂದು ಪ್ರಾಂತ್ಯ ರಚನೆಯಾಗಬೇಕೆಂಬ ಕನಸು ಕಂಡರು ಮತ್ತು ಆ ನಿಟ್ಟಿನಲ್ಲೇ ಹೋರಾಟ ಮುಂದುವರೆಸಿದರು. ಇವರಷ್ಟೇ ಅಲ್ಲದೆ ವಿಶಾಲ ಕರ್ನಾಟಕದ ಕನಸು ಕಂಡಂತಹ ಗದ್ದಿಗೆಯ ಹೊನ್ನಾಪುರ ಮಠ, ಕಡಪ ರಾಘವೇಂದ್ರರಾಯರು, ಸಕ್ಕರಿ ಬಾಳಾಚಾರ್ಯ, ಡಾಕ್ಟರ್ ಯು ರಾಮರಾವ್, ಮುದವೀಡು ಕೃಷ್ಣರಾವ್, ಎ ರಂಗನಾಥ್ ಮೊದಲಿಯಾರ್, ಡಾಕ್ಟರ್ ನಾಡಗೌಡ ಮತ್ತು SS ಮಳಿಮಠ ಮುಂತಾದವರೆಲ್ಲರ ನಿರಂತರ ಪ್ರಯತ್ನ ಮತ್ತು ತ್ಯಾಗದ ಫಲ ಈ ನಮ್ಮ ಹೆಮ್ಮೆಯ ಕರ್ನಾಟಕ. ಇದರ ಜೊತೆಗೆ ಸಾಹಿತಿಗಳಾದ ಉಯಿಲಗೋಳ ನಾರಾಯಣರಾವ್, BM ಶ್ರೀಕಂಠಯ್ಯ, ಆನಾಕ್ರು ಕುವೆಂಪು, ಗೊರೂರು ರಾಮಸ್ವಾಮಿ ಅಯ್ಯಂಗರ್, ಡೆಪ್ಯೂಟಿ ಚನ್ನಬಸಪ್ಪ, ಪಾಟೀಲ್ ಪುಟ್ಟಪ್ಪ ಮತ್ತಿತರರ ಹೋರಾಟ ಶ್ಲಾಘನೀಯ. ಹೀಗೆ ಹಲವಾರು ಜನರ ತ್ಯಾಗ ಮತ್ತು ಪರಿಶ್ರಮದ ಮೂಲಕ ಏಕೀಕರಣಗೊಂಡ ಕರ್ನಾಟಕದ ಹಿರಿಯ ಜೀವಗಳ ಬದುಕಿನ ಶ್ರೀಮಂತಿಕೆ ಹಾಗೂ ಸಾಂಸ್ಕೃತಿಕ ಹಿರಿಮೆಯನ್ನು ನಮ್ಮ ಬದುಕಿನೊಂದಿಗೆ ಸಮ್ಮಿಳಿತಗೊಳಿಸಿಕೊಳ್ಳೋಣ. ಮೈಸೂರು ವಿಶಾಲ ಕರ್ನಾಟಕವಾದ ಬಗ್ಗೆ 1956 November 1 ಭಾಷಾವಾರು ಪ್ರಾಂತ ರಚನೆ ಅಥವಾ 1956 November 1 ಭಾಷಾವಾರು ಪ್ರಾಂತ ರಚನೆ ಅಥವಾ ರಾಜ್ಯ ಪುನರ್ವಿಂಗಡಣೆಯ ಪ್ರಕಾರ ಕರ್ನಾಟಕ ಏಕೀಕರಣ ಸಾಧಿತವಾಗಿ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು. ಸಾಧಿತವಾದದ್ದು ಕರ್ನಾಟಕ ಏಕೀಕರಣವಾದರೂ ರಾಜ್ಯದ ಹೆಸರು ಮೈಸೂರು ಎಂದೇ ಉಳಿದಾಗ ಮೈಸೂರು ಸಂಸ್ಥಾನದ ಅದರಲ್ಲೂ ವಿಶೇಷವಾಗಿ ಸಂಸ್ಥಾನದ ಅರಸರ ಬಗ್ಗೆ ಭಕ್ತಿಯೋ ಪ್ರೀತಿಯೋ ಇದ್ದ ಕನ್ನಡಿಗರಿಗೆ ಸಂತೋಷವಾಗಿರಬಹುದು. ಆದರೂ ಹೊಸದಾಗಿ ಮೈಸೂರು ಸಂಸ್ಥಾನದೊಡನೆ ಸೇರಿದ್ದ ಅದರಲ್ಲೂ ವಿಶೇಷವಾಗಿ ಮುಂಬೈ ಕರ್ನಾಟಕದ ಜನರಿಗೆ ಅಸಮಾಧಾನವಾಗಿತ್ತು. ಈ ಮಧ್ಯೆ ರಾಜ್ಯದ ಹೆಸರು ಕರ್ನಾಟಕವಾಗಬೇಕೋ ಕರ್ನಾಟಕವಾಗಬೇಕೋ ಎಂಬ ಭಾಷಿಕ ಪ್ರಶ್ನೆಯು ಉದ್ಭವಿಸಿತು. ಸಂಸ್ಕೃತ ವಿದ್ವಾಂಸರು ಕರ್ನಾಟಕವೇ ಸರಿ ಎಂದರೆ ಕನ್ನಡ ಪಂಡಿತರು ಕರ್ನಾಟಕವೇ ಸರಿ ಎಂದರು. ಸಮಸ್ಯೆ ಬಹುದಿನಗಳ ಕಾಲ ಚರ್ಚೆಗೆ ಗ್ರಾಸವಾಗಿತ್ತು. ರಾಜ್ಯದ ಹೆಸರು ಬದಲಾಗಬೇಕೆಂದು ರಾಜಕೀಯ ಒತ್ತಡವೂ ಇತ್ತು. ಮೊದಲಿಗೆ ರಾಜ್ಯದ ಹೆಸರಿನ ಬದಲಾವಣೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ದೇವರಾಜ ಅರಸು. ಅವರು ಮುಖ್ಯಮಂತ್ರಿಯಾದಾಗ ತಾವೇ ರಾಜ್ಯದ ಹೆಸರನ್ನು ಬದಲಾಯಿಸಲು ಮುಂದಾದರು. 27/7/1972 ದೇವರಾಜ ಅರಸು ಅವರಿಂದಲೇ ವಿಧಾನಸಭೆಯಲ್ಲಿ ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ಬದಲಾಯಿಸುವ ನಿರ್ಣಯ ಮಂಡಿತವಾಯಿತು. ಸರ್ವಾನುಮತದಿಂದ ನಿರ್ಣಯ ಅಂಗೀಕಾರವಾಯಿತು. ವಿಧಾನ ಪರಿಷತ್ತಿನಲ್ಲೂ ಸರ್ವಾನುಮತದಿಂದ ಅಂಗೀಕೃತವಾದ ನಿರ್ಣಯದ ಪ್ರಕಾರ ರಾಜ್ಯದ ವಿಶಾಲ ಮೈಸೂರು ಎಂಬ ಹೆಸರು ಅಧಿಕೃತವಾಗಿ 1/11/1973 ಕರ್ನಾಟಕ ಎಂದಾಯಿತು. ಆ ಸಂದರ್ಭದಲ್ಲೂ ಬೆಂಗಳೂರು ಮತ್ತು ಹಂಪೆಗಳಲ್ಲಿ ಏಕಕಾಲಕ್ಕೆ ಪುನರ್ನಾಮಕರಣ ಸಮಾರಂಭ ನಡೆಯಿತು. ಇಷ್ಟು ಹೋರಾಟದ ಫಲವಾಗಿ ನಾವಿಂದು ಸ್ವಾತಂತ್ರ್ಯ ನಾಡಿನಲ್ಲಿ ಉಸಿರಾಡುತ್ತಿದ್ದೇವೆ. ನಮ್ಮ ಹಿರಿಯರ ಹೋರಾಟಕ್ಕೆ ಫಲ ನಾವಿಂದು ನೀಡಬೇಕಾಗಿದೆ. ನಮ್ಮ ನಾಡು ನುಡಿಗೆ ಸಂಬಂಧಿಸಿದಂತೆ 10 ಹಲವು ಸಮಸ್ಯೆಗಳು ನಮ್ಮ ಮುಂದೆ ಬಂದು ನಿಂತಿವೆ. ಈ ಸಮಸ್ಯೆಗಳನ್ನು ನಾವು ಒಗ್ಗಟ್ಟಿನಿಂದ ಹೊಡೆದೋಡಿಸಬೇಕಿದೆ.
ಕನ್ನಡಿಗರಾದ ನಾವೆಲ್ಲರೂ ನಮ್ಮ ಭಾಷೆಯನ್ನು ಪ್ರೀತಿಸಿ ಗೌರವಿಸಿ ಭಾಷಾಭಿಮಾನವನ್ನು ಬೆಳೆಸಿಕೊಳ್ಳಬೇಕು. ಸಾಹಿತ್ಯಾಭಿರುಚಿಯನ್ನು ಬೆಳೆಸಿಕೊಳ್ಳಬೇಕಾದ ನಾವು ಪ್ರತಿದಿನ ಕನ್ನಡ ದಿನಪತ್ರಿಕೆಗಳನ್ನು ಓದಬೇಕು. ಕನ್ನಡ ಭಾಷೆಯಲ್ಲಿ ರಚಿತವಾದ ಕತೆ, ಕವನ, ಕಾದಂಬರಿ ಮೊದಲಾದ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ಧ್ವನಿ ಏರಿಳಿತಗಳೊಂದಿಗೆ ಸ್ಪಷ್ಟವಾದ ಓದು, ಅಸ್ಕಲಿತ ಬರೆಹ, ನಿಸ್ಪೃಹ ನುಡಿಗಳ ಮೂಲಕ ನಮ್ಮ ಭಾಷೆಯ ಗೌರವವನ್ನು ಉನ್ನತೀಕರಿಸೋಣ. ನಾವು ಲೇಖನ, ಕವನ, ಕತೆ ಮುಂತಾದವುಗಳನ್ನು ರಚಿಸಿ ಕನ್ನಡ ಅಭಿಮಾನವನ್ನು ಮೆರೆಯೋಣ. ನಮ್ಮ ನಾಡಿನ ಕಲೆ ಸಂಸ್ಕೃತಿಯನ್ನು ಮೈಗೂಡಿಸಿಕೊಳ್ಳುವ ಮೂಲಕ ಹೆಮ್ಮೆಯ ಕನ್ನಡಿಗರಾಗೋಣ. ಪ್ರತಿ ವರ್ಷ ನವೆಂಬರ್ 1 ಬರುತ್ತದೆ, ನಮಗೆಲ್ಲ ಹರ್ಷ ತರುತ್ತದೆ. ಇದು ಒಂದು ದಿನದ ಉತ್ಸವವಾಗಬಾರದು, ಕನ್ನಡ ನಿತ್ಯೋತ್ಸವವಾಗಲಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನಕರು ಎನ್ನುವ ಕುವೆಂಪುರವರ ವಾಣಿಯಂತೆ ನಾವು ಕನ್ನಡ ಬಳಸೋಣ, ಕನ್ನಡ ಬೆಳೆಸೋಣ, ಕನ್ನಡ ಉಳಿಸೋಣ ಎಂಬ ದೀಕ್ಷೆಯನ್ನು ಇಂದೇ ತೊಡೋಣ. ಧನ್ಯವಾದಗಳು.